कपकटकधुरी कामुक्यस्तबाण क्षपितितिजसैन्य क्षत्रियवग्रगण्य जलधिचित से जानकोषे पथिपथिगुणसांद्र पा रामचंद्र विष्णुतीर्थकलृक्षो विष्णुतीर्थ कामधुक् चिंतामणिष्णुतीर्थो काम स्वाध्याय शुश्रूषा कृष्णपूजार मुनिम ವಿಶ್ವೇಶಮಿಷ್ಟೇ ಪರಿವರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಯರ ಕೃಪಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಅಭಿನಂದನೆಗಳು ರಾಮನವಮಿಯ ನಿಮಿತ್ತ ಆಯೋಜಿಸಲಾಗಿರುವಂತಹ ಈ ಒಂದು ಪ್ರವಚನ ಸರಣಿಯಲ್ಲಿ ರಾಮನ ಆದರ್ಶಗಳು ಎಂಬಂತಹ ಒಂದು ವಿಷಯದ ಬಗ್ಗೆ ಯಥಾಮತಿ ನಿಮ್ಮ ಮುಂದೆ ಇಡುತ್ತೇನೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸದಾ ಕಾಲ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಧರ್ಮ ಮಾರ್ಗದಲ್ಲಿ ನಡೆಯಲೇಬಾರದು ಅಂತ ಇದ್ದರೆ ಆ ವ್ಯಕ್ತಿ ಧರ್ಮಶಾಸ್ತ್ರ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅಂತೆ ಅವನು ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಅದರಲ್ಲಿ ಹೇಳಿರುವಂತಹ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡಾಗ ಆ ವ್ಯಕ್ತಿ ಉತ್ತಮ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ ಆದರೆ ಆ ಧರ್ಮಶಾಸ್ತ್ರಗಳನ್ನು ಓದುವುದು ಅಷ್ಟು ಸುಲಭದ ಮಾತಲ್ಲ ಹತ್ತಾರು ವಿಧವಾದಂತಹ ಧರ್ಮಶಾಸ್ತ್ರ ಗ್ರಂಥಗಳು ಸಹಸ್ರ ಸಹಸ್ರಾರು ಶ್ಲೋಕಗಳು ಅದರಿಂದ ಕೂಡಿರುವಂತಹ ಆ ಗ್ರಂಥಗಳಲ್ಲಿ ಇರುವುದು ಇಷ್ಟೇ ಕೇವಲ ವಿಧಿ ಅಥವಾ ನಿಷೇಧ ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಅನ್ನುವುದು ಮಾತ್ರ ಆ ಒಂದು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಇರುತ್ತೆ ಆದ್ದರಿಂದ ಅಷ್ಟೂ ಧರ್ಮಶಾಸ್ತ್ರ ಗ್ರಂಥಗಳನ್ನು ಓದಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಎಲ್ಲರಿಂದಲೂ ಕೂಡ ಸಾಧ್ಯ ಆಗಲ್ಲ ಹಾಗಾದರೆ ಆ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಹೇಳಿದಂತಹ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದರೆ ಅದಕ್ಕೆ ನಾವು ಧರ್ಮಶಾಸ್ತ್ರ ಗ್ರಂಥಗಳನ್ನು ಓದು ಓದುವುದು ಬೇಕಾಗಿಲ್ಲ ರಾಮನ ಜೀವನವನ್ನು ಸರಿಯಾಗಿ ವಿಮರ್ಶೆ ಮಾಡಿದರೆ ಸಾಕು ಅದೇ ಒಂದು ನಮಗೆ ಧರ್ಮಶಾಸ್ತ್ರದ ಅಧ್ಯಯನ ಇದ್ದ ಹಾಗೆ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ ಯಾಕೆ ಅಂಥೇಳಿದರೆ ರಾಮ ನಡೆದ ದಾರಿಯೆಲ್ಲವೂ ಕೂಡ ಧರ್ಮದ ದಾರಿಯೇ ಅವನು ಅಧರ್ಮದ ಹಾದಿಯಲ್ಲಿ ಎಂದೂ ಕೂಡ ಒಂದು ಹೆಜ್ಜೆಯನ್ನು ಕೂಡ ಅವನು ಅಧರ್ಮದ ಹಾದಿಯಲ್ಲಿ ಇಡಲಿಲ್ಲ ಅಂತೆ ಯಾವುದೇ ಕಷ್ಟ ಇರಲಿ ನಷ್ಟ ಇರಲಿ ಅದು ಸುಖದ ಸಮಯವೇ ಆಗಿರಲಿ ಅಥವಾ ದುಃಖದ ಮಡುವಿನಲ್ಲಿಯಾದರೆ ಇರಲಿ ಪರಮಾತ್ಮ ರಾಮ ಎಂದಿಗೂ ಕೂಡ ಅಧರ್ಮದ ಹಾದಿಯನ್ನು ಇನ್ನೊಬ್ಬರನ್ನು ನೋಯಿಸುವ ನಿರ್ಧಾರವನ್ನು ಇನ್ನೊಬ್ಬರಿಗೆ ದುಃಖ ಕೊಡುವಂತಹ ಮಾತನ್ನು ಯಾವತ್ತೂ ಕೂಡ ರಾಮ ಮಾಡಲಿಲ್ಲ ಅಂತೆ ಹೀಗೆ ಸದಾಕಾಲ ಧರ್ಮದ ಹಾದಿಯಲ್ಲಿ ನಡೆದಂತಹ ರಾಮನ ವ್ಯಕ್ತಿತ್ವವನ್ನು ಅವನ ಜೀವನವನ್ನು ಅವನ ಜೀವನವನ್ನು ತಿಳಿಸಿಕೊಡುವಂತಹ ರಾಮಾಯಣವನ್ನು ನಾವು ಸರಿಯಾಗಿ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿದರೆ ಸಾಕು ನಮಗೆ ನಾವು ಯಾವ ರೀತಿಯಲ್ಲಿ ನಡೆಯಬೇಕು ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು ಎಂಬುದಾಗಿ ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇಂದು ನಾವು ರಾಮನ ಆದರ್ಶ ಗುಣಗಳು ಎಂಬಂತಹ ವಿಷಯದ ಬಗ್ಗೆ ನೋಡೋಣ ರಾಮ ಯಾರು ರಾಮ ಒಬ್ಬ ಪರಮಾತ್ಮ ಅದನ್ನು ಬಿಟ್ಟು ನೋಡುವುದಾದರೆ ರಾಮ ಒಬ್ಬ ಆದರ್ಶ ಪತಿ ರಾಮ ಒಬ್ಬ ಆದರ್ಶ ಪುತ್ರ ಒಬ್ಬ ಆದರ್ಶ ಸಹೋದರ ಆದರ್ಶ ಮಿತ್ರ ಆದರ್ಶ ಸ್ವಾಮಿ ಆದರ್ಶ ತಂದೆ ತನ್ನ ಗುರುಗಳಿಗೆ ಆದರ್ಶ ಶಿಷ್ಯ ತನ್ನ ಶಿಷ್ಯರಿಗೆ ಆದರ್ಶ ಗುರು ಇಷ್ಟು ಮಾತ್ರವಲ್ಲ ತನ್ನ ಶತ್ರುಗಳಿಗೆ ಆದರ್ಶ ಅಂತೆ ಒಬ್ಬ ಶತ್ರು ಇನ್ನೊಬ್ಬ ತನ್ನ ಶತ್ರುವಿನ ಒಟ್ಟಿಗೆ ಹೇಗೆ ಇರಬೇಕು ಎಂಬುದನ್ನು ಕೂಡ ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ ಒಬ್ಬನೇ ಹೀಗೆ ತನ್ನ ಜೀವನದಲ್ಲಿ ಬಂದಂತಹ ಸಕಲ ವಿಧವಾದಂತಹ ಪಾತ್ರಗಳಲ್ಲಿಯೂ ಕೂಡ ಪರಮಾತ್ಮ ಶ್ರೀರಾಮ ಆದರ್ಶಪ್ರಾಯವಾಗಿಯೇ ತನ್ನ ವ್ಯಕ್ತಿತ್ವವನ್ನು ಮೆರೆದಿದ್ದಾನೆ ನಾವು ಈ ನಿಟ್ಟಿನಲ್ಲಿ ರಾಮನ ವ್ಯಕ್ತಿತ್ವವನ್ನು ಗಮನಿಸಬೇಕು ಹೀಗೆ ರಾಮಾಯಣದಲ್ಲಿ ಅನೇಕ ವಿಧವಾದಂತಹ ರಾಮನ ಆದರ್ಶ ಗುಣಗಳನ್ನು ಹೇಳುತ್ತಾರೆ ಮೊದಲನೇದಾಗಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿದಂತಹ ಮಹಾಕವಿ ಅವರು ಪ್ರಶ್ನೆ ಮಾಡ್ತಾರೆ ನಾರದ ಮಹರ್ಷಿಗಳ ಹತ್ತಿರ ಕೋನ್ವಸ್ವಿನ್ ಸಾಂಪ್ರತಮ್ ಲೋಕೆ ಗುಣವಾನ್ ಕಶ್ಚವೀರ್ಯವಾನ್ ಅಂತ ನಾರದರ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತೆ ನನಗೆ ಇಡೀ ಲೋಕದಲ್ಲಿ ಅತ್ಯಂತ ಪರಾಕ್ರಮಶಾಲಿಯಾದಂತಹ ಹಾಗೂ ಅಷ್ಟೇ ಗುಣಪೂರ್ಣನಾದಂತಹ ಧರ್ಮಿಷ್ಠನಾದಂತಹ ಒಬ್ಬ ವ್ಯಕ್ತಿಯ ಚರಿತ್ರೆಯನ್ನು ಹೇಳಿ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ ಆಗ ನಾರದರು ಒಂದೇ ಒಬ್ಬ ವ್ಯಕ್ತಿ ಆ ರೀತಿ ಇರುವುದು ಅವನ್ಯಾರು ಅವನೇ ಶ್ರೀರಾಮಚಂದ್ರ ಎಂಬುದಾಗಿ ಹೇಳ್ತಾರೆ ರಾಮ ಇಷ್ಟು ಪರಾಕ್ರಮಶಾಲಿಯಾಗಿದ್ದನೋ ಅದಕ್ಕಿಂತ ಹೆಚ್ಚು ಅವನು ಗುಣಗಳ ಗಣಿಯಾಗಿದ್ದ ಪತಿಪತಿ ಗುಣಸಾಂದ್ರಹ ತಾನು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಗುಣಪೂರಿತವಾಗಿತ್ತು ಅವನಲ್ಲಿ ದುರ್ಗುಣಗಳ ವಾಸನೆಯೇ ಇರಲಿಲ್ಲ ಅಂತೆ ಅಂತಹ ಪ್ರಭು ಶ್ರೀರಾಮಚಂದ್ರ ಈ ರೀತಿಯಾಗಿ ಕೇಳಿದಾಗ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬ ಸಂತೋಷ ಆಗುತ್ತೆ ರಾಮನ ಚರಿತ್ರೆಯನ್ನು ಕೇಳಿ ಅದೇ ರಾಮನ ಚರಿತ್ರೆಯನ್ನು ನಮಗೆ ರಾಮಾಯಣ ಎಂಬಂತಹ ಗ್ರಂಥದ ರೂಪದಲ್ಲಿ ಮುಂದಿಡುತ್ತಾರೆ ಅಂತಹ ರಾಮ ಹೇಗಿದ್ದ ಅಂತ ಹೇಳಿದರೆ ಮೊದಲನೇದಾಗಿ ಅವನ ಮಾತು ಹೇಗಿತ್ತು ಅಂತ ಮಾತು ಎರೋದಕ್ಕೂ ಕೂಡ ಮುಖ್ಯ ಕಾರಣ ಅಂತೆ ಯಾಕಂತ ಹೇಳಿದರೆ ಜಿಹ್ವಾಗ್ರೆ ವಸತಿ ಲಕ್ಷ್ಮಿ ಎಂಬುದಾಗಿ ಒಂದು ಸುಭಾಷಿತ ಹೇಳುತ್ತೆ ನಮ್ಮ ಮಾತಿನಲ್ಲಿ ಎಲ್ಲವೂ ನಿಂತಿರುತ್ತೆ ಅಂತೆ ನಮ್ಮ ಮಾತಿನ ಮೂಲಕವೇ ನಾವು ಇಡೀ ಜಗತ್ತನ್ನು ಗೆಲ್ಲಬಹುದು ಹಾಗೆ ಇಡೀ ನಮ್ಮ ಸಂಪತ್ತನ್ನು ಕಳೆದುಕೊಳ್ಳಬಹುದು ಮುಖ್ಯವಾಗಿ ನಮ್ಮ ಮಾತು ಸರಿಯಿರಬೇಕು ಎಂಬುದಾಗಿ ಹೇಳ್ತಾರೆ ಹಾಗೆ ರಾಮನ ಮಾತು ಎಂಬುದು ಹೇಗಿತ್ತು ಎಂಬುದಾಗಿ ಸಚನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಭಾಷತೆ ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂವದ ಎಂಬುದಾಗಿ ರಾಮನ ಮಾತು ಹೇಗಿತ್ತು ನಮ್ಮ ಮಾತು ಸುಂದರವಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಮೂಲವಾದಂತಹ ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕಂತೆ ಮನಸ್ಸಿನಲ್ಲಿ ಯಾವುದೇ ರೀತಿಯಂತಹ ಕೊಳಕಿನ ಆಲೋಚನೆಗಳು ತುಂಬಿದ್ದರೆ ಬಾಯಲ್ಲಿ ಬರುವಂತಹ ಮಾತುಗಳು ಕೂಡ ಅದೇ ಮೂಲಕವಾಗಿರುತ್ತೆ ಹೀಗಾಗಿ ನಮ್ಮ ಮನಸ್ಸನ್ನು ನಾವು ಪ್ರಶಾಂತವಾಗಿ ಇಟ್ಟುಕೊಂಡರೆ ನಮ್ಮ ಬಾಯಿಂದ ಬರುವಂತಹ ಮಾತುಗಳು ಆಟೋಮೆಟಿಕ್ಕಾಗಿ ಸ್ವಚ್ಛವಾಗಿ ಇನ್ನೊಬ್ಬರಿಗೆ ಬೇಸರವಾಗದೆ ಇದು ಇರದ ಇರುವಂತೆ ಪ್ರಿಯವಾದಂತಹ ಮಾತುಗಳೇ ನಮ್ಮ ಬಾಯಿಂದ ಬರ್ತವೆ ಹಾಗೆ ರಾಮನ ಮನಸ್ಸು ಎಂಬುದು ಸದಾಕಾಲ ಪ್ರಶಾಂತ ಆತ್ಮ ನಿಷ್ಕಲ್ಮಶವಾದಂತಹ ಮನಸ್ಸು ರಾಮನ ಮನಸ್ಸು ಹಾಗೆ ಅವನ ಮಾತು ಹೇಗಿತ್ತು ಮೃದುಪೂರ್ವಂಚ ಭಾಷತೆ ಅಂತ ತುಂಬ ಮೃದುವಾಗಿ ಮಾತಾಡ್ತಾ ಇದ್ದಂತೆ ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿ ಎಷ್ಟೇ ಜೋರಾಗಿ ಮಾತಾಡಲಿ ಎಷ್ಟೇ ಮೇಲುಧ್ವನಿಯಲ್ಲಿ ಮಾತನಾಡಿದರೂ ಕೂಡ ತಾನು ಮಾತ್ರ ನಗುಮುಖದಿಂದ ಮೃದುವಾಗಿ ನಿಧಾನವಾಗಿ ಮಾತಾಡ್ತಾ ಇದ್ದಂತೆ ಶ್ರೀರಾಮ ಹಾಗಾಗಿ ಅವನ ಮಾತುಗಳನ್ನು ಕೇಳಲಿಕ್ಕೆ ಒಂದು ಖುಷಿ ಅವನು ಏನೇ ಮಾತಾಡಲಿ ಆ ಮಾತಿನ ಶೈಲಿ ಮಾತಿನಲ್ಲಿ ಇರುವಂತಹ ಮಾಧುರ್ಯ ಅದನ್ನು ಕಂಡು ಸಕಲ ಸಜ್ಜನರಿಗೂ ಕೂಡ ಅಷ್ಟು ಪ್ರೀತಿಯಾಗ್ತಾ ಇತ್ತು ಅಂತೆ ಹಾಗೆ ಬುದ್ಧಿಮಾನ್ ಮಧುರಾ ಭಾಷಿ ಒಳ್ಳೆಯ ಬುದ್ಧಿವಂತ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ಮಧುರ ಭಾಷಿ ಅಂತ ಮಧುರವಾದಂತಹ ಮಾತುಗಳು ಮೃದುವಾಗಿ ಮಾತಾಡ್ತಾನೆ ಹಾಗಂತ ಇನ್ನೊಬ್ಬರಿಗೆ ಬೇಸರವಾಗುವಂತಹ ಮಾತನ್ನು ಮಾಡ್ತಾ ಮಾತಾಡ್ತಾ ಇರಲಿಲ್ಲ ಅಂತೆ ಮಧುರಾ ಭಾಷಿ ಪ್ರಿಯಂವಾದ ಇನ್ನೊಬ್ಬರ ಮನಸ್ಸಿಗೆ ಹಿತ ಉಂಟಾಗಬೇಕು ಪ್ರಿಯ ಉಂಟಾಗಬೇಕು ಅವರಿಗೆ ರಾಮನ ಮಾತನ್ನು ಕೇಳಿದರೆ ಸಾಕು ಸಂತೋಷವಾಗಬೇಕು ಅಂತೆ ಸದಾಕಾಲ ಅಂತಹ ಮಾತುಗಳನ್ನೇ ರಾಮ ಮಾತಾಡ್ತಾ ಇದ್ದ ಅಂತೆ ಹೀಗೆ ಸದಾಕಾಲ ಪ್ರಶಾಂತವಾಗಿ ಮೃದುವಾಗಿ ಇನ್ನೊಬ್ಬರಿಗೆ ಸಂತೋಷವಾಗುವಂತೆ ಮಾತನಾಡುವಂತಹ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು ಅಷ್ಟು ಮಾತ್ರ ಅಲ್ಲ ಪೂರ್ವಭಾಷಿ ಇದು ತುಂಬ ದೊಡ್ಡ ಗುಣ ಯಾಕೆ ಅಂತ ಹೇಳಿದರೆ ರಾಮಚಂದ್ರನ ವ್ಯಕ್ತಿತ್ವ ಎಂತಹದ್ದು ಇಡೀ ಮೂರ್ಲೋಕದ ಒಡೆಯನಾದಂತಹ ಶ್ರೀರಾಮಚಂದ್ರ ತನ್ನ ಮುಂದೆ ಯಾರೇ ಬರಲಿ ಒಬ್ಬ ಭಿಕ್ಷುಕ ಬರಲಿ ಒಬ್ಬ ವ್ಯಾಪಾರಿ ಬರಲಿ ಒಬ್ಬ ಬ್ರಾಹ್ಮಣ ಬರಲಿ ತನ್ನ ಪರ ಇನ್ನೊಬ್ಬ ರಾಜ್ಯದ ರಾಜ ಬರಲಿ ತನ್ನ ಶತ್ರುವೇ ಬರಲಿ ತಾನು ಮೊದಲು ಅವನನ್ನು ಮಾತಾಡಿಸ್ತಾ ಇದ್ದಂತೆ ಇಂದು ನಾವೆಲ್ಲ ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ಕಾಣುವುದು ತುಂಬ ಕಷ್ಟ ಸ್ವಲ್ಪ ಸಂಪತ್ತಿದ್ದರೆ ಸಾಕು ಸ್ವಲ್ಪ ವಿದ್ಯೆ ಇದ್ದರೆ ಸಾಕು ನಾನು ಯಾಕೆ ಮೊದಲು ಮಾತನಾಡಬೇಕು ಎನ್ನುವಂಥ ಅಹಂ ನಮ್ಮೆಲ್ಲ ನಮ್ಮೆಲ್ಲರಲ್ಲಿ ಇರುತ್ತೆ ಅವರೇ ಮಾತಾಡಿಸ್ಲಿ ಬಂದು ಬೇಕಿದ್ದರೆ ಮಾತಾಡಿಸ್ಲಿ ಸಾಕಿದ್ರೆ ಬಿಡಲಿ ಅವರು ಮಾತಾಡಿದರೆ ಮುಂದೆ ನೋಡೋಣ ನಾವೇ ಯಾಕೆ ಹೋಗಿ ಅವರ ಹತ್ರ ಮಾತನಾಡಿಸ್ ಮಾ ಆಡಬೇಕು ಎಂಬುದಾದಂತಹ ವ್ಯಕ್ತಿತ್ವ ನಮ್ಮಲ್ಲಿದ್ದರೆ ಅಂತಹ ಗುಣಗಳ ಗಣಿಯಾದಂತಹ ರಾಮ ಸಾರ್ವಭೌಮ ವ್ಯಕ್ತಿತ್ವವನ್ನು ಹೊಂದಿದ್ದರೂ ಕೂಡ ತನ್ನ ಮುಂದೆ ಯಾರೇ ಬರಲಿ ತಾನು ಮೊದಲವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಮೃದುವಾಗಿ ಮಾತನಾಡ್ತಾ ಇದ್ದಂತೆ ಹೀಗೆ ರಾಮನ ಮಾತುಗಳು ಇಷ್ಟು ಆಕರ್ಷಣೀಯವಾಗಿದ್ದವು ರಾಮನ ಮಾತುಗಳು ಹಾಗೆ ಇನ್ನೊಬ್ಬರಿಗೆ ಸದಾಕಾಲ ಹಿತವನ್ನುಂಟು ಮಾಡುವಂತಹ ಮಾತುಗಳು ಅದಕ್ಕೆ ಒಂದು ಉದಾಹರಣೆ ನೋಡೋದಾದರೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸ್ತಾ ಇದ್ದ ಆ ಸಂದರ್ಭದಲ್ಲಿ ಹೇಮಂತ ಋತುವಿನ ಚಳಿ ಮೈ ಕೊರೆಯುವಂತಹ ಚಳಿ ಆ ಸಂದರ್ಭದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ನದಿ ಸ್ನಾನಕ್ಕೆ ಅಂತ ಹೋಗ್ತಾನೆ ಗೋದಾವರಿ ನದಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡ್ತಾನೆ ಶ್ರೀರಾಮಚಂದ್ರ ಅದನ್ನು ನೋಡಿ ಲಕ್ಷ್ಮಣನಿಗೆ ಬೇಸರ ಆಗುತ್ತೆ ಎಂತಹ ಶ್ರೀರಾಮಚಂದ್ರ ಆ ಅಯೋಧ್ಯೆಯ ಅರಮನೆಯಲ್ಲಿ ಸಕಲ ವೈಭವಗಳಿಂದ ಯುಕ್ತವಾದಂತಹ ಐಷಾರಾಮಿಯಾದಂತಹ ಸ್ನಾನಗೃಹ ಬಿಸಿಯಾದಂತಹ ನೀರು ಸುಖವಾಗಿ ಸ್ನಾನ ಮಾಡುವಂತಹ ಆ ಶ್ರೀರಾಮಚಂದ್ರ ಎಲ್ಲಿ ಈ ಒಂದು ಕಾಡಿನಲ್ಲಿ ಮೃಗ ಪಕ್ಷಿಗಳ ಮಧ್ಯದಲ್ಲಿ ಮೈ ಕೊರೆಯುವಂತಹ ಚಳಿಯಲ್ಲಿ ನದಿಯ ನೀರನ್ನು ಸ್ನಾನ ಮಾಡ್ತಾ ಇದ್ದಾನಲ್ಲ ಎಂಬುದಾಗಿ ಅವನಿಗೆ ತುಂಬ ಮನಸ್ಸಿಗೆ ಬೇಸರ ಆಗುತ್ತೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಅವನಿಗೆ ಭರತ ನೆನಪಾಗುತ್ತೆ ಭರತನೂ ಕೂಡ ಈ ಸಮಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾನೆ ಖಂಡಿತ ಅವನು ರಾಜನ ವೈಭವವನ್ನು ಅನುಭವಿಸ್ತಾ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹೇಗೆ ನೀನು ಈ ಚಳಿಯಲ್ಲಿ ನದಿ ನೀರನ್ನು ಸ್ನಾನ ಮಾಡ್ತಾ ಇದ್ದೇಯೋ ಹಾಗೆ ಅವನು ಕೂಡ ಅಲ್ಲಿ ತಣ್ಣೀರಿನ ಸ್ನಾನವನ್ನೇ ಮಾಡ್ತಾ ಇರುತ್ತಾನೆ ಎಂಬುದಾಗಿ ತುಂಬ ಬೇಸರ ಆಗುತ್ತೆ ಇಷ್ಟೆಲ್ಲ ಸ್ವಲ್ಪ ಭ ಭರತನನ್ನು ಹೊಗಳುತ್ತಾನೆ ಎಂತಹ ಭಾತೃಪ್ರೇಣಮ ಹಾಗೆ ಹೀಗೆ ಅಂತ ಹೀಗೆ ಹೊಗಳಿ ಕೊನೆಗೆ ಒಂದು ಮಾತನ್ನು ಆಡ್ತಾನೆ ಇದಕ್ಕೆಲ್ಲ ಕಾರಣ ಯಾರು ಆ ದುಷ್ಟೆಯಾದಂತಹ ಕೈಕೇಯಿ ನಿನಗೆ ಮಾತ್ರ ಅಲ್ಲ ನೀನಾದರೂ ಮಲಮಗ ಹೋಗಲಿ ಅವಳಿಂದಾಗಿ ಅವಳ ಸ್ವಂತ ಮಗನಾದಂತಹ ಭರತ ಇಷ್ಟು ಕಷ್ಟವನ್ನು ಅನುಭವಿಸಬೇಕಾಯಿತು ಎಂಬುದಾಗಿ ಇನ್ನೂ ಅನೇಕ ರೀತಿಯಾಗಿ ಆ ಕೈಕೆಯ ಬಗ್ಗೆ ಬೈತಾನೆಯಂತೆ ಇಲ್ಲಿಯವರೆಗೆ ಸುಮ್ಮನಿದ್ದ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಆ ರೀತಿ ಮಾತನಾಡಬೇಡ ಲಕ್ಷ್ಮಣ ಅಂತ ಯಾಕೆ ನತೆಂಬ ಮಧ್ಯಮ ತಾತ ಗರ್ಹಿತವ್ಯ ಕದಾಚನ ತಾಮೇವ ಇಕ್ಷಾಕುನಾಥಸ್ಯ ಭರತಸ ಕಥಾಂಕುರು ಅಂತ ನನ್ನ ಮಾತು ಕೇಳು ಏನೇ ಆಗಲಿ ಅವಳು ನಮಗೆ ಅನ್ಯಾಯವನ್ನೇ ಮಾಡಿರಲಿ ಅವಳು ನಮ್ಮ ತಾಯಿ ಕೈಕೇಯಿ ನಮ್ಮ ತಾಯಿ ಹೇಗೆ ಕೌಸಲ್ಯ ಸುಮಿತ್ರೆ ನಮಗೆ ತಾಯಿಯರೋ ಹಾಗೆ ಕೌಸಲ್ಯೂ ಕೂಡ ಕೈಕೇಯಿಯು ಕೂಡ ನಮಗೆ ತಾಯಿಯಾಗಿದ್ದಾಳೆ ಅಂತಹ ತಾಯಿ ಎಂತಹ ನಮಗೆ ಅಪಕಾರವನ್ನು ಮಾಡಿದರೂ ಕೂಡ ಅವಳನ್ನು ನಾವು ಬೈಯಬಾರದು ಆದ್ದರಿಂದ ದಯವಿಟ್ಟು ಅವಳನ್ನು ಬೈಯಬೇಡ ನನ್ನ ಕಿವಿಯಲ್ಲಿ ಅದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಶ್ರೀರಾಮ ಹೇಳ್ತಾನೆ ಮತ್ತೆ ಹೇಳ್ತಾನೆ ತಾಮೇವ ಇಕ್ಷಾಕುನಾಥಸ್ಯ ಭರತಸ್ಯ ಕಥಾಂಕುರು ಅಂತ ಇಲ್ಲಿಯವರೆಗೇನು ಮಾಡ್ತಾ ಇದ್ದಿ ನೀನು ಭರತನ ಪ್ರಶಂಸೆಯನ್ನು ಮಾಡ್ತಾ ಇದ್ದಿ ಅದನ್ನು ಹೊಗಳ ನೀನು ಬೇಕಾದಷ್ಟು ಆ ಭರತನ ಬಗ್ಗೆ ಕೇವಲ ಭರತ ಅಂತ ಹೇಳಲಿಲ್ಲ ಇಕ್ಷಾಕುನಾಥಸ್ಯ ಆ ಅಯೋಧ್ಯೆಗೆ ರಾಜನಾದಂತಹ ಭರತನ ಕಥೆಯನ್ನು ಹೇಳು ದಯವಿಟ್ಟು ಆ ಕೈಕೇಯಿಯನ್ನು ಬೈಬೇಡ ಎಂಬುದಾಗಿ ರಾಮ ಹೇಳುತ್ತಾನೆ ರಾಮಚಂದ್ರ ಕೇವಲ ತಾನು ಒಳ್ಳೆಯ ಮಾತನ್ನು ಆಡುವುದು ಇನ್ನೊಬ್ಬರಿಗೆ ಹಿತವಾದಂತಹ ಮಾತನ್ನು ಆಡೋದು ಮಾತ್ರ ಅಲ್ಲ ಬೇರೆಯವರು ಕೆಟ್ಟ ಮಾತುಗಳನ್ನು ಆಡಿದರೆ ಅದನ್ನು ತಾನು ಕೇಳ್ತಾ ಇರಲಿಲ್ಲ ಅಂತೆ ಇನ್ನೊಬ್ಬರಿಗೂ ಕೂಡ ಉಪದೇಶ ಮಾಡ್ತಾ ಇದ್ದ ಆ ರೀತಿಯಾಗಿ ಕೆಟ್ಟ ಮಾತುಗಳನ್ನು ಆಡಬಾರದು ಸದಾಕಾಲ ಒಳ್ಳೆಯ ಮಾತನ್ನೇ ಆಡಬೇಕು ಎಂಬುದಾಗಿ ಪ್ರಭು ಶ್ರೀರಾಮಚಂದ್ರ ತೋರಿಸ್ತಾ ಇದ್ದಂತೆ ಹೀಗೆ ರಾಮನ ಮಾತುಗಳು ಅವನು ಎಷ್ಟು ಪ್ರಿಯವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೋ ಅದೇ ಅಂತಹ ಪ್ರಿಯವಾದಂತಹ ಮಾತುಗಳನ್ನು ಇನ್ನೊಬ್ಬರಿಂದಾಗಿ ಅವನು ಅಪೇಕ್ಷಿಸ್ತಾ ಇದ್ದಂತೆ ತನ್ನ ರಾಜ್ಯದಲ್ಲಿ ಯಾರೊಬ್ಬರೇ ಆಗಲಿ ಕೆಟ್ಟ ಮಾತನ್ನು ಇನ್ನೊಬ್ಬರಿಗೆ ಬೇಸರವಾಗುವಂತಹ ಮಾತನ್ನು ಆಡಬಾರದು ಎಂಬಂತಹ ದೊಡ್ಡ ಮನಸ್ತತ್ವ ಶ್ರೀರಾಮಚಂದ್ರನದ್ದು ಹೀಗೆ ರಾಮನ ಮಾತುಗಳ ಬಗ್ಗೆ ಆದರೆ ಆ ರಾಮ ಹೇಗಿದ್ದ ಅವನ ಮೇಲೆ ಪ್ರಜೆಗಳಿಗೆ ಎಷ್ಟು ವಾತ್ಸಲ್ಯ ಇತ್ತು ಅಂತ ರಾಜನಿಗೆ ಪ್ರಜೆಗಳ ಮೇಲೆ ಸಾಮಾನ್ಯವಾಗಿ ವಾತ್ಸಲ್ಯ ಪ್ರೀತಿ ಎಂಬುದು ಇದ್ದೇ ಇರುತ್ತೆ ಆ ಅದೇ ಪ್ರೀತಿ ವಾತ್ಸಲ್ಯ ರಾಜನ ಮೇಲೆ ಪ್ರಜೆಗಳಿಗೆ ಇದ್ದರೆ ಅವನು ಶ್ರೇಷ್ಠ ರಾಜ ಅಂತ ಅಂತೆ ಇಂತಹ ಪ್ರೀತಿ ವಾತ್ಸಲ್ಯ ಎಂಬುದು ರಾಮನ ಮೇಲೆ ಅವನ ಪ್ರಜೆಗಳಿಗೆ ಇತ್ತು ಅಂತೆ ಅಷ್ಟು ಪ್ರೀತಿಯಿಂದ ತನ್ನ ತಂದೆಯಾದಂತಹ ದಶರಥ ತನ್ನನ್ನು ಎಷ್ಟು ಪ್ರೇಮದಿಂದಾಗಿ ಬೆಳೆಸಿದನು ನೋಡಿಕೊಂಡನು ಮುಂದೆ ತಾನು ತನ್ನ ಮಕ್ಕಳಾದಂತಹ ಲವಕುಶರನ್ನು ಎಷ್ಟು ಪ್ರೀತಿಯಿಂದಾಗಿ ನೋಡಿಕೊಂಡನೋ ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ರಾಮಚಂದ್ರ ತನ್ನ ಪ್ರಜೆಗಳನ್ನು ನೋಡಿಕೊಳ್ತಾ ಇದ್ದಂತೆ ಅವರಿಗೆ ಯಾವುದೇ ಒಂದು ಎಳ್ಳಿನಷ್ಟು ಕಷ್ಟ ಬಾರದಂತೆ ಅವರು ಸದಾಕಾಲ ಸುಖದಿಂದ ಇರಬೇಕು ಸಂತೋಷದಿಂದ ಇರಬೇಕು ಸದಾಕಾಲ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂಬಂತಹ ಉದ್ದೇಶ ಆ ಶ್ರೀರಾಮಚಂದ್ರನದ್ದು ಅದೇ ಕಾರಣಕ್ಕಾಗಿ ಪ್ರಜೆಗಳಿಗೆ ಅವನ ಮೇಲೆ ವಿಪರೀತವಾದಂತಹ ಪ್ರೀತಿಯಂತೆ ಹಾಗೆ ರಾಮಚಂದ್ರ ಇದ್ದ ಇದಕ್ಕೆ ಒಂದು ದುಷ್ಟಾಂತ ಹೇಳೋದಾದರೆ ಕೈಕೇಯ ವರಕ್ಕೆ ಅನುಗುಣವಾಗಿ ಪ್ರಭು ರಾಮಚಂದ್ರ ಕಾಡಿಗೆ ಹೋಗ್ತಾ ಇರ್ತಾನೆ ಅಂತೆ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಆ ಹೋಗುವಂತಹ ದಾರಿಯಲ್ಲಿ ಒಂದು ಮನೆ ಇರುತ್ತೆ ಪುಟ್ಟ ಮನೆ ಆ ಪುಟ್ಟ ಮನೆಯಲ್ಲಿ ದಂಪತಿಗಳು ವಾಸವಾಗಿರ್ತಾರೆ ಅಂತೆ ಅವರಿಗೆ ಮದುವೆಯಾಗಿ ಹತ್ತಾರು ವರ್ಷಗಳು ಕಳೆದಿರುತ್ತೆ ಇನ್ನೂ ಸಂತಾನವಾಗಿರೋದಿಲ್ಲ ಸಂತಾನವಾಗಿರೋದಿಲ್ಲ ಆದ ಕಾರಣ ಅನೇಕ ಪೂಜೆ ಹವನಗಳನ್ನು ಮಾಡಿಸಿದರ ಪರಿಣಾಮವಾಗಿ ಅವರಿಗೆ ಯಾವಾಗ ಈ ರಾಮಚಂದ್ರ ಕಾಡಿಗೆ ಹೋಗು ಹೋಗ್ತಾ ಇದ್ನೋ ಅದೇ ಸಮಯದಲ್ಲಿ ಅವಳ ಮನೆಯಲ್ಲಿ ಆ ದಂಪತಿಗೆ ಗಂಡು ಮಗು ಆಯಿತು ಅಂತೆ ಮದುವೆಯಾಗಿ ಹತ್ತಾರು ವರ್ಷಗಳ ಕಾಲ ಆಗಿದೆ ಮಕ್ಕಳೇ ಆಗಿಲ್ಲ ಈಗ ಮಗುವಾಗಿದೆ ಅದರಲ್ಲಿಯೂ ಕೂಡ ಗಂಡು ಮಗು ತುಂಬ ಸಂತೋಷ ಪಡುವಂತಹ ವಿಚಾರ ಆದರೆ ಆ ದಂಪ ಆ ತಾಯಿ ಹೇಳ್ತಾಳೆ ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಆ ಒಂದು ಸಂದರ್ಭವನ್ನು ಹೇಳ್ತಾರೆ ಮೊದಲನೆಯ ಮಗು ತತ್ರಾಪಿ ಗಂಡು ಮಗು ಆ ಗಂಡು ಮಗು ಹುಟ್ಟಿದ್ದಕ್ಕೆ ಆ ತಾಯಿ ಸರ್ವಥಾ ಖುಷಿ ಪಡೋದಿಲ್ಲ ಅಂತೆ ಯಾಕೆ ನೀನು ಹುಟ್ಟಿದಂತಹ ಸಮಯದಲ್ಲಿ ಈ ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದೇನೆ ನೀನು ಎಂತಹ ಅನಿಷ್ಟ ದರಿದ್ರ ಎಂಬುದಾಗಿ ಆ ಮಗನಿಗೆ ಬೈತಾಳೆಯಂತೆ ಆಗ ತಾನೇ ಕಣ್ಣು ಬಿಟ್ಟು ಜಗತ್ತನ್ನು ನೋಡುತ್ತಿರುವಂತಹ ಶಿಶು ಆ ಶಿಶುವಿಗೆ ಬೈತಾಳೆ ನೀನೆಂತಹ ದರಿದ್ರ ಶಿಶು ನೀನು ಯಾವಾಗ ಈ ಜಗತ್ತನ್ನು ನೋಡಲಿಕ್ಕೆ ಅಂತ ಕಣ್ಬಿಟ್ಟಿಯೋ ಆ ಸಮಯದಲ್ಲಿ ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ ಎಂತಹ ನಿನ್ನ ಜನ್ಮ ವ್ಯರ್ಥವಾದಂತಹ ಜನ್ಮ ಇನ್ನು ಹುಟ್ಟದೇ ಇದ್ದರೂ ಪರವಾಗಿದ್ದಿಲ್ಲ ರಾಮಚಂದ್ರ ನಮಗೆ ರಾಜನಾಗಿದ್ದರೆ ನಾವು ಸುಖವಾಗಿ ಇರ್ತಾ ಇದ್ವಿ ನೀನು ಹುಟ್ಟಿದಿ ಈ ಕಡೆ ರಾಮಚಂದ್ರ ಕಾಡಿಗೆ ಹೋದ ಎಂಬುದಾಗಿ ವಿಧ ಆ ಮಗುವಿಗೆ ಬೈತಾಳೆಯಂತೆ ಅಂದರೆ ತಾತ್ಪರ್ಯ ಏನು ಅವಳಿಗೆ ರಾಮಚಂದ್ರನ ಮೇಲೆ ಎಷ್ಟು ಪ್ರೀತಿ ಅಭಿಮಾನಗಳಿತ್ತು ಅಂತ ತನಗೆ ಮಕ್ಕಳೇ ಆಗಿಲ್ಲ ಹತ್ತಾರು ವರ್ಷಗಳ ಕಾಲ ಕಳೆದರು ಅಂತಹದರಲ್ಲಿ ಮೊದಲನೇ ಮಗುವಾಗಿ ಗಂಡು ಮಗುವಾಗಿದೆ ಆದರೂ ಕೂಡ ಅದನ್ನು ಬೈದು ರಾಮನ ವನವಾಸಕ್ಕೆ ಕಾರಣವಾದಿ ಎಂಬುದಾಗಿ ಶಪಿಸ್ತಾಳೆಯಂತೆ ಇಷ್ಟು ವಿಧವಾದಂತಹ ವಾತ್ಸಲ್ಯ ಎಂಬುದು ಪ್ರೀತಿ ಎಂಬುದು ರಾಮನ ಮೇಲೆ ಪ್ರಜೆಗಳಿಗೂ ಇತ್ತು ಅಂತೆ ಹೀಗೆ ಇದು ರಾಮನ ದೊಡ್ಡ ಗುಣ ಪ್ರತಿಯೊಬ್ಬರನ್ನೂ ಕೂಡ ಅಷ್ಟೇ ಪ್ರೀತಿಯಿಂದಾಗಿ ನೋಡಿಕೊಳ್ಳುತ್ತಾ ಇದ್ದ ಶ್ರೀರಾಮ ಅಷ್ಟು ಮಾತ್ರ ಅಲ್ಲ ರಾಮ ಹೇಗಿದ್ದ ಅಂತ ಹೇಳಿದರೆ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮಃ ರಾಜಾ ರಾಜ ಸರ್ವಸ ಲೋಕಸ್ಯ ದೇವಾನಾಮಿವ ವಾಸವಹ ಎಂಬುದಾಗಿ ರಾಮ ಹೇಗಿದ್ದ ವಿಗ್ರಹವಾನ್ ಧರ್ಮ ಅಂತ ಒಂದು ಧರ್ಮದೇವತೆ ಒಂದು ಶರೀರವನ್ನು ಆಕರ್ಷಣೀಯವಾದಂತಹ ದಷ್ಟಪುಷ್ಟವಾದಂತಹ ಶರೀರವನ್ನು ಧಾರಣೆ ಮಾಡಿ ಭೂಮಿಯಲ್ಲಿ ಅವತಾರ ಮಾಡಿದರೆ ಹೇಗಿರುತ್ತೋ ಹಾಗೆ ಶ್ರೀರಾಮಚಂದ್ರ ಇದ್ದ ಅಂತೆ ಅದರರ್ಥ ಅವನಲ್ಲಿ ಅಧರ್ಮದ ಲೇಷವೂ ಕೂಡ ಇರಲಿಲ್ಲ ಅಂತೆ ಸದಾಕಾಲ ಕಾಲ ಸಾಧು ಸತ್ಯ ಅತ್ಯಂತ ಸಜ್ಜನನಾದಂತಹ ವ್ಯಕ್ತಿ ಅಷ್ಟೇ ಸತ್ಯ ಪರಾಕ್ರಮ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಹೀಗೆ ರಾಮಚಂದ್ರ ತನ್ನ ಜೀವನದ ಪ್ರತಿಯೊಂದು ಮಜಲುಗಳಲ್ಲಿಯೂ ಕೂಡ ತಾನು ಆದರ್ಶನಾಗಿಯೇ ಇದ್ದ ಎಂದಿಗೂ ಕೂಡ ಅವನು ಇನ್ನೊಬ್ಬರಿಂದ ಬೇಯಿಸಿಕೊಳ್ಳುವಂತಹ ಕೆಲಸವನ್ನು ಅಥವಾ ಅಯ್ಯೋ ರಾಮ ಹೀಗೆ ಮಾಡಿದ್ನಲ್ಲ ಎಂಬಂತಹ ಬೇಸರದ ಮಾತುಗಳನ್ನು ಇನ್ನೊಬ್ಬರ ಬಾಯಿಂದ ಆಡಿಸಿಕೊಳ್ಳಲಿಲ್ಲ ಯಾರು ಶ್ರೀರಾಮಚಂದ್ರ ಹಾಗಾಗಿ ನಾವು ಒಂದು ನುಡಿಯನ್ನು ಕೇಳ್ತೇವೆ ನುಡಿಯನ್ನು ರಾಮಾದಿವತ್ ವರ್ತಿತವ್ಯಂ ನಾವಣಾದಿವತ್ ಅಂತ ನಾವು ಹೇಗೆ ವರ್ತನೆ ಇರಬೇಕು ಅಂತ ಹೇಳಿದರೆ ರಾಮನಂತೆ ನಮ್ಮ ಜೀವನ ಇರಬೇಕು ನತು ರಾವಣಾದಿವತ್ ರಾವಣನಂತೆ ಇರಬಾರದು ರಾಮನಂತೆ ನಮ್ಮ ಜೀವನ ಇರಬೇಕು ಎಂಬಂತಹ ನಾಣ್ಣುಡಿ ಈ ಹಿನ್ನೆಲೆಯಲ್ಲಿ ಬಂದಿದ್ದು ಹೀಗೆ ನಾವು ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತೆ ಏನಂತ ರಾಮ ಇಷ್ಟು ಒಳ್ಳೆಯವ ಇಷ್ಟು ಒಳ್ಳೆಯವ ಅವನಲ್ಲಿ ಇಂತಹ ಗುಣಗಳಿದೆ ತನ್ನ ತಂದೆಯ ಮಾತನ್ನು ಪರಿಪಾಲನೆ ಮಾಡಿದವನು ಆ ಸೀತೆಗೆ ಒಳ್ಳೆಯ ಗಂಡ ಹಾಗೆ ಇಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಇಷ್ಟು ಗುಣಗಳಿಂದಾಗಿ ಕೂಡಿದವನು ಒಬ್ಬ ಆದರ್ಶ ಪುರುಷ ಎಂಬುದಾಗಿ ಈ ಹಿನ್ನೆಲೆಯಲ್ಲಿ ನಾವು ರಾಮಚಂದ್ರನನ್ನು ಉಪಾಸನೆ ಮಾಡಿದರೆ ತಮ್ಮ ಯಥಾ ಉಪಾಸತೆ ತಥೈವ ಭವತಿ ಎಂಬಂತಹ ಮಾತಿನಂತೆ ಆ ರಾಮಚಂದ್ರನಲ್ಲಿ ಇರುವಂತಹ ಗುಣಗಳಲ್ಲಿ ಸ್ವಲ್ಪ ಗುಣಗಳು ಅವನಲ್ಲಿ ಸಾವಿರ ಗುಣಗಳಿದ್ದರೆ ಆ ಒಂದು ಗುಣಗಳು ನಮ್ಮಲ್ಲಿ ಬಂದರೂ ಸಾಕು ನಮ್ಮ ಜೀವನ ಎಂಬುದು ಸಾರ್ಥಕ ಆಗುತ್ತೆ ಅವನಷ್ಟು ಗುಣಗಳು ಇನ್ನೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನಂತ ಗುಣಪರಿಪೂರ್ಣನಾದವನು ಶ್ರೀರಾಮಚಂದ್ರ ಆದರೆ ಅವನನ್ನು ಈ ಹಿನ್ನೆಲೆಯಲ್ಲಿ ನಾವು ಉಪಾಸನೆ ಮಾಡಿದಾಗ ಈ ಹಿನ್ನೆಲೆಯಲ್ಲಿ ನಾವು ರಾಮಾಯಣದ ಅಧ್ಯಯನವನ್ನು ಮಾಡಿದಾಗ ನಮ್ಮ ಜೀವನದ ಔನ್ನತ್ಯಕ್ಕೆ ಅದು ಕಾರಣ ಆಗುತ್ತೆ ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಇನ್ನಷ್ಟು ವಿಶಾಲ ಹೃದಯಗಳಾಗಲಿಕ್ಕೆ ಈ ಒಂದು ರಾಮಾಯಣದ ಅಧ್ಯಯನ ರಾಮನ ವ್ಯಕ್ತಿತ್ವದ ಚಿತ್ರಣ ಅವನ ರಾಮಾಯಣದ ಪ್ರವಚನಾದಿಗಳನ್ನು ಕೇಳುವುದು ಈ ನಿಟ್ಟಿನಲ್ಲಿ ನಮಗೆ ಉಪಕಾರಿಯಾಗಲಿ ಎಂಬುದಾಗಿ ಆ ಒಂದು ಪ್ರಭು ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಪ್ರವಚನವನ್ನು ಆ ಹನುಮಂತನ ಅಂತರ್ಯಾಮಿಯಾದಂತಹ ರಾಮಚಂದ್ರನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಮಸ್ತು